ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಮುನಿಯಪ್ಪ ಮಾತ್ರ ವೈಲೆಂಟ್ ಆಗ್ತಾನೆ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಮುನಿಯಪ್ಪ ಒಳೇಟಿನ ಭೀತಿ ಕಾಡ್ತಾ ಇದೆ. ಎಸ್ಸಿ ಮತಗಳು ಕೈ ತಪ್ಪುವಂತ ಆತಂಕ ಎದುರಾಗಿರುವಂಥದ್ದು. ಆಕ್ಚುಲಿ ಕೋಲಾರದಲ್ಲಿ ಗೆಲ್ಲಬೇಕು ಅಂದರೆ ರಮೇಶ್ ಕುಮಾರ್ ಅವ್ರಿಗಿಂತ ಮುನಿಯಪ್ಪ ಅವರ ಬೆಂಬಲ ತುಂಬ ಇಂಪಾರ್ಟೆಂಟ್ ಸಿದ್ದರಾಮಯ್ಯನವರಿಗೆ. ಕೋಲಾರದಲ್ಲಿ ನಿಂತ್ಕೊಳ್ಳಿಕ್ ಧೈರ್ಯ ಮಾಡಿದ್ದೆ ಸಿದ್ದರಾಮಯ್ಯನವರು, ಅಲ್ಲಿ ಅಹಿಂದ ಮತಗಳು ನನಗೆ ಬೀಳ್ತಾವೆ ಅಂತ. ಆದರೆ ಇಲ್ಲಿ ಮುನಿಯಪ್ಪ ಅವರ ಅಸಮಾಧಾನ ಇದೆಯಲ್ಲ, ನುಂಗಲಾರ್ದ ತುತ್ತಾಗಿ ಪರಿಣಮಿಸ್ತಾ ಇದೆ ಸಿದ್ದರಾಮಯ್ಯನವರಿಗೆ. ಅದನ್ನ ಸಮಾಧಾನ ಮಾಡದೆ ಅವರಲ್ಲಿ ನಿಂತ್ಕೊಂಡಂತ ಸಂದರ್ಭದಲ್ಲಿ ಪರಿಣಾಮ ಏನಾಗುತ್ತೆ ಅಂತ ಚೆನ್ನಾಗಿ ಗೊತ್ತಿದೆ ಸಿದ್ದರಾಮಯ್ಯನವರಿಗೆ. ಸೊ ಹೀಗಾಗಿ ಹೇಗಾದರೂ ಮಾಡಿ ಮುನಿಯಪ್ಪ ಮತ್ತೆ ಅವರ ಬೆಂಬಲಿಗರನ್ನ ಸಮಾಧಾನ ಮಾಡುವಂತ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಗೆಲುವು ಅಷ್ಟು ಸುಲಭ ಅಲ್ಲ. ಮುನಿಯಪ್ಪ ಅವರನ್ನ ಎದುರಾಕೊಂಡು ಅಲ್ಲಿ ಗೆಲ್ಲಬೇಕು ಅಂದ್ರೆ ಆ ಸಮುದಾಯದ ಪ್ರಮುಖ ನಾಯಕರು ಅವರು ಮುನಿಯಪ್ಪ. ಕೋಲಾರದಿಂದ 7 ಬಾರಿ ಸಂಸದರಾಗಿದ್ದಂಥವ್ರು ಮುನಿಯಪ್ಪ ಅವರು. ಸೊ ತಮ್ಮದೇ ಆದಂತ ಹಿಡಿತವನ್ನ ಹೊಂದಿದ್ದಾರೆ, ಬರೀ ಎಸ್ ಸಿ ಸಮುದಾಯ ಅಂತ ಮಾತ್ರ ಅಲ್ಲ. ನಾ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನ ಕುರುಡುಮಲೆ ದೇವಸ್ಥಾನದಲ್ಲಿ ಡಿಕೆಶಿ ಪೂಜೆಯನ್ನು ಮಾಡಿದ್ರು. ಬಳಿಕ ಮುಳುಬಾಗಿಲು ಪುರಾತನ ಹೈದರಾಲಿ ದರ್ಗಾಗೆ ಡಿಕೆಶಿ ಭೇಟಿಯನ್ನು ಕೊಟ್ಟರು. ಅಲ್ಪಸಂಖ್ಯಾತ ಮುಖಂಡರಿಂದ ಡಿಕೆಶಿಗೆ ಅದ್ಧೂರಿ ಸ್ವಾಗತವನ್ನು ಕೂಡ ನೀಡಲಾಯಿತು. ದರ್ಗಾಗೆ ಅರ್ಪಿಸಲಿಕ್ಕೆ ಪುಲ್ಕಹಾರ್ ಹಾಗೂ ಗಲಾಫ್ ಅನ್ನ ತಲೆಯ ಮೇಲೆ ಹೊತ್ತೊಯ್ದರು ಡಿಕೆಶಿ. ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ದಂತೆ ಹೆಲಿಕಾಪ್ಟರ್ಸ್